ಹಾಯಿ ಎವ್ರಿವನ್, ಎಲ್ಲ ನೀಟ್ ಅದೇ ರೀತಿ ಸಿ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಆಪ್ಷನಾಲಿಟೀಸ್ ಸಂಬಂಧಿಸಿದಂತೆ ಕೆಲವೊಂದು ವಿಡಿಯೋ ಅದರಲ್ಲಿ ಕೆಲವೊಂದು ಮಾಹಿತಿ ಕೊಟ್ಟಿದ್ದಾರೆ, ಪೇಪರ್ನಲ್ಲಿ ಕೂಡ ಬಂದಿದೆ, ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋ ಶುರು ಮಾಡೋಣ. ಇಲ್ಲಿ ಏನಂದರೆ ರೆಕಾರ್ಡ್ನ ಕ್ರಿಯೇಟ್ ಮಾಡಿದರೆ ವಿದ್ಯಾರ್ಥಿಗಳು ಬರೋಬ್ಬರಿ 30,000 ವಿದ್ಯಾರ್ಥಿಗಳಿಂದ 500,000 ಆಪ್ಷನ್ ಎಂಟ್ರಿ ಮಾಡಿ ರೆಕಾರ್ಡನ್ನು ಕೂಡ ಮಾಡಿದ್ದಾರೆ. 2 ಗಂಟೆ ಸರ್ವ ಸಮಸ್ಯೆ ಆಗಿದೆ. ಇಂಜಿನಿಯರಿಂಗ್ ವಿಭಾಗಕ್ಕೆ ಜಾಸ್ತಿ ಇಂಟ್ರೆಸ್ಟ್ ಅಂತ ತೋರಿಸ್ತಿದ್ದಾರೆ, ಆ್ಯಕ್ಚುಲಿ ಜಾಸ್ತಿ ತೋರಿಸಲೇಬೇಕಾಗುತ್ತೆ. ಮೊದಲೇ ಬರೀ ಎಲ್ಲ ಕೋರ್ಸ್ಗಳಿಗೆ ಏಕಕಾಲಕ್ಕೆ ಆಪ್ಷನ್ ಎಂಟ್ರಿ ಕೂಡ ಮಾಡಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಭಾನುವಾರ ಆರಂಭ ಮಾಡಿದ್ದಾರೆ ಸಿ ಇ ಟಿ ಮತ್ತು ನೀಟ್ ಆಪ್ಷನ್ ಎಂಟ್ರಿಗೆ. ಮೊದಲ ದಿನ ನಿಮಗೆ ಫಸ್ಟ್ ಡೇ 30,000 ಅಭ್ಯರ್ಥಿಗಳು ಬರೋಬ್ಬರಿ 500,000 ಹೆಚ್ಚು ಆಪ್ಷನ್ ಎಂಟ್ರಿಯನ್ನು ಕೂಡ ಮಾಡಿ ರೆಕಾರ್ಡ್ನ ಮಾಡಿದ್ದಾರೆ. ಭಾನುವಾರ ಬೆಳಗ್ಗೆ 7 ಗಂಟೆಗೆ ಶುರು ಆಯಿತು. ಮೊದಲು 2 ಗಂಟೆ ಸರ್ವರ್ ಇತ್ತು, ಸ್ವಲ್ಪ ಸಮಸ್ಯೆ ಆಯಿತು ವಿದ್ಯಾರ್ಥಿಗಳಿಗೆ. ಅದ ನಂತರ ಸಾಕಷ್ಟು ವಿದ್ಯಾರ್ಥಿಗಳು ಪ್ರಯತ್ನ ಮಾಡಿ ನಿರಾಶೆ ಆಗಿದ್ದಾರೆ, ನಂತರ ಅದು ಕೂಡ ಸಾಲ್ವ್ ಆಗಿದೆ. 500,000 ಆಪ್ಷನ್ ಎಂಟ್ರಿಗಳಲ್ಲಿ 300,000 ಬಂದುಬಿಟ್ಟು ಇಂಜಿನಿಯರಿಂಗ್ಗೆ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಎಲ್ಲರೂ ಕೂಡ ಇಂಜಿನಿಯರಿಂಗ್ ಸೀಟ್ಗಳು ಜಾಸ್ತಿ ಇರೋ ಕಾರಣ, ಕಾಲೇಜಸ್ಗಳು ಜಾಸ್ತಿ ಇರೋ ಕಾರಣ ಇಂಜಿನಿಯರಿಂಗ್ಗೆ ಆಪ್ಷನ್ ತೋರಿಸಿದ್ದಾರೆ. ವೈದ್ಯಕೀಯ ಕೋರ್ಸ್ಗಳಿಗೆ 1.25 ಲಕ್ಷ ಬಂದಿದೆ, ಇನ್ನು 75,000 ಉಳಿದಿದ್ದು ಕೃಷಿ ಪಶು ವೈದ್ಯಕೀಯ ಈ ಥರ ಕೋರ್ಸ್ಗಳಿಗೆ ಬಂದಿದೆ. ಇದೇ ಮೊದಲ ಬಾರಿಗೆ ನಮಗೆ ಗೊತ್ತಿರೋ ಹಾಗೆ ಏಕಕಾಲದಲ್ಲಿ ಎಲ್ಲದಕ್ಕೂ ಕೋರ್ಸ್ಗಳಿಗೆ ಕೂಡ ಆಪ್ಷನ್ ಎಂಟ್ರಿಯನ್ನು ಕೂಡ ಮಾಡಿದ್ದಾರೆ. ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡಬೇಕು ಅಂತ ಹೇಳಿ ವಿಡಿಯೋನ ಕೂಡ ಮಾಡಿದ್ದಾರೆ ಕೆ ಇ ಅವರು, ನಾನು ಕೂಡ ನಾವು ಚಾನಲ್ಗೆ ಅಪ್ಲೋಡ್ ಮಾಡಿದ್ದೀನಿ, ಬೇಕಾದ್ರೆ ಹಿಂದಿನ ವಿಡಿಯೋದಲ್ಲಿ ನೋಡಬೇಕಾಗುತ್ತೆ. ಇಲ್ಲಿ ನಿಮಗೆ ಅಣುಕು ಫಲಿತಾಂಶ ಅಂದರೆ ಮಾಕ್ ಅಲಾಟ್ಮೆಂಟ್ ಬರುತ್ತೆ, ಅಂದರೆ ಆಗಸ್ಟ್ 11 ರಿಂದ 14 ಬೆಳಗ್ಗೆ 11 ಗಂಟೆವರೆಗೂ ನಿಮಗೆ ಆಪ್ಷನ್ ಇರುತ್ತೆ. ಆಪ್ಷನ್ ಎಂಟ್ರಿ ಬದಲಾಯಿಸಲು ಅಂದರೆ ಅಪ್ಡೇಟ್ ಮಾಡೋಕ್ಕೆ, ಮಾಡಿಫಿಕೇಶನ್ ಮಾಡೋಕ್ಕೆ, ಆ್ಯಡ್ ರಿಮೂವ್ ಮಾಡೋಕ್ಕೆ ಟೈಮ್ನ ಕೊಟ್ಟಿದ್ದಾರೆ. ಆಗಸ್ಟ್ 14 ಸಂಜೆ 6 ಗಂಟೆಗೆ ನಿಮಗೆ ಫಸ್ಟ್ ರೌಂಡ್ದು ರಿಸಲ್ಟ್ ಕೂಡ ಬರುತ್ತೆ, ಫೈನಲ್ ರಿಸಲ್ಟ್ ಆಗಿರುತ್ತೆ. ಈಗ ನಿಮಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ. ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂದರೆ ನಿಮ್ಗೆ ಗೊತ್ತಿರೋ ಡೆಮೋ ಥರ, ಅದು ಬಂದ ನಂತರ ನಿಮಗೆ ಮತ್ತೊಮ್ಮೆ ಕಾಲಾವಕಾಶ ಕಲ್ಪಿಸ್ತಾರೆ, ಏನಾದರೂ ಮಾಹಿತಿ ಎಡಿಟ್ ಗಿಡಿಟ್ ಮಾಡಿಫೈ ಮಾಡೋಕ್ಕಾದರೆ, ಅದ ನಂತರ ಮತ್ತೆ ನಿಮಗೆ ಆ್ಯಸ್ ಯೂಶ್ವಲ್ ಮತ್ತೆ ನಿಮಗೆ ಮೇಜರಾಗಿ ಫಸ್ಟ್ ರೌಂಡ್ದು ಮೇನ್ ರಿಸಲ್ಟ್ ಬರುತ್ತೆ. ನಂತರ ಮೇನ್ ರಿಸಲ್ಟ್ ಬಂದ ನಂತರ ನಿಮಗೆ ಗೊತ್ತಿರೋ ಹಾಗೆ ಚಾಯ್ಸ್ ಎಂಟ್ರಿಯನ್ನು ಕೂಡ ಮಾಡೋಕ್ಕಾಗುತ್ತೆ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.